ಇದು ಗೊತ್ತಿಲ್ಲ. ಇಂಗ್ಲೀಷ್ ಅನ್ನುವಂಥದ್ದು ಒಂದು ಸಿವಿಲೈಜ್ಡ್ ಲ್ಯಾಂಗ್ವೇಜ್, ನಾವು ಟೀಕೆ ಮಾಡೋಣ ಇಲ್ಲಂತ ನಮ್ಮದಲ್ಲ ಅಂತೇಳಿ. ಬಟ್ ಆದರೂ ಅದರಿಂದ ಆದ ಪರಿಣಾಮವನ್ನು ನಾವು ಸ್ವೀಕಾರ ಮಾಡಿದ್ದೀವಲ್ಲ ಇವತ್ತು. ಅದನ್ನು ಬಿಟ್ಟು ನಾವು ಎಲ್ಲಿ ಬದುಕ್ತಾ ಇದ್ವು? ಇಂಗ್ಲೀಷನ್ನು ಬಿಟ್ಟು ಅದು ಇಂಗ್ಲೀಷ್ ಕೊಟ್ಟಂಥ ಒಂದು ಸಂಸ್ಕೃತಿನ ಬಿಟ್ಟು ನಾವು ಬದುಕ್ತಾ ಇದ್ದೀವಿ ಇವತ್ತು. ನಮಗೆ ಟೇಬಲ್ ಬೇಕು, ಡ್ರೆಸ್ಸಸ್ ಬೇಕು, ಬೂಟ್ ಬೇಕು, ಪ್ಯಾಂಟ್ ಬೇಕು, ಮತ್ತೇನು ಬೇಕು, ಕಾರ್ ಬೇಕು, ವಿಮಾನ ಬೇಕು, ರೈಲ್ವೆ ಬೇಕು, ಇವೆಲ್ಲ ಯಾರೂ ಇವೆಲ್ಲ ಪ್ರೊಡಕ್ಟ್ ಯಾರು ಇನ್ವೆನ್ಷನ್ ಮಾಡಿದ್ದಾರೆ ಇದನ್ನೆಲ್ಲ? ಇವತ್ತು ನಾವು ಈ ಮಾಧ್ಯಮದ ಮಾತಾಡ್ತೀವಿ, ಮಾಧ್ಯಮ ಇನ್ವೆನ್ಷನ್ ಮಾಡಿದವರು ಯಾರು, ಆವಿಷ್ಕಾರ ಮಾಡಿದವರು, ಹುಟ್ಟಿಸಿದವರು ಯಾರು ಅವರು? ಅಂದ್ರೆ ನಮಗೆ ನಾವು ಇವತ್ತು ಹೇಳ್ಬೇಕಾಗಿದ್ದೇನಪ್ಪ ಅಂತಂದ್ರೆ ಅಂತ ಒಂದು ಪ್ರಜಾಪ್ರಭುತ್ವ ನಮ್ಮಲ್ಲಿ ಬಂದದ್ರಿ. ಆ ಪ್ರಜಾಪ್ರಭುತ್ವ ನಾವು ಇವತ್ತು ಏನು ಮಾಡಿದ್ವಿ ಅಂದ್ರೆ ವ್ಯಾಪಾರೀಕರಣ ಮಾಡಿಬಿಟ್ಟಿವಿ ಅದನ್ನು. ಮತ್ತು ದುಡ್ಡು ಎಲ್ಲಿ ತರೋದು? ದುಡ್ಡು ತೋಡು ಮಾಡೋಕ್ಕೆ ಇದನ್ನು ಮಾಡೋದಕ್ಕೆ ಯಾರು ಕೆಲಸವರು? ಅಧಿಕಾರಶಾಹಿ ವರ್ಗದವರು. ಇಲ್ಲಿ IAS KAS ಅಧಿಕಾರಶಾಹಿ ವರ್ಗದವರು ಇವ್ರಿಗೆಲ್ಲರೂ ಹಾಯ್ ತಿಪ್ಪಿಸೋರು. ಅವ್ರು ಬಂದು ಇವ್ರು ತಿನ್ನೋದಕ್ಕೆ ಕರೆಸಿದ್ರು. ಯಾಕಂದ್ರೆ ಇವ್ರು ತಿನ್ಲಿಕ್ಕೆ ಶುರು ಮಾಡಿದ್ರೆ ಅವ್ರಿಗೆ ತಿನ್ಲಿಕ್ಕೆ ಅನುಕೂಲ ಆಗ್ತದೆ. ಹೌದು, ನೀವು ತುಳು ಮಾಡಿದ್ದಪ್ಪ ಅದು ನಾನು ತುಳುಗ್ ಮಾಡ್ತೇನೆ. ಎಲ್ಲರೂ ಒಬ್ಬರು ನಿಮ್ಮ ನಾವು ಚುಪ್ ನಮ್ಮ ನೀವು ಚುಪ್ ಯತ್ನಾಳವ್ರು ಮಾತಾಡ್ತಾರೆ. ಹೊಂದಾಣಿಕೆ ರಾಜಕಾರಣ ಅವ್ರದ್ದು ಹೊಂದಾಣಿಕೆ ರಾಜಕಾರಣ ಇದೆಲ್ಲ ಹೊಂದಾಣಿಕೆ ರಾಜಕಾರಣ ಇದು. ಇವತ್ತು ಅನಿವಾರ್ಯ ಆಗಿದೆ. ಯಾಕೆ ಅನಿವಾರ್ಯ ಆಗಿದೆಪ್ಪ ಅಂದರೆ ಜನರಿಗೆ ಇವರು ಹಿಂದಿನ ಗತಿ ಬರೀ 100 500 ಹೆಚ್ಚಿದೆ ಜನ ಊಟ ತೊಳಗಿಲ್ಲ. ಇವತ್ತು ಅವ್ರು ಗ್ಯಾರಂಟಿನ ಕೇಳ್ತಾ ಇದ್ದಾರೆ. ಹೊಸದನ್ನು ಹುಟ್ಟಾಕಿದ್ರು ಗೆದ್ದವರು ಬಂದಿಲ್ಲ ಈ ದೇಶದಲ್ಲೇ. ಹೊಸದೇನು ಹುಟ್ಟಾಕಿರಪ್ಪ ಅಂತಂದರೆ ಜನರಿಗೆ ನೀವು ಮಿನಿಮಮ್ ಗ್ಯಾರಂಟಿ ನಮ್ಗೆ ಇಂತಿಷ್ಟು ತಿಂಗಳು ಕೊಡಬೇಕು ಅನ್ನುವಂಥದ್ದನ್ನು. ಇದು ಇವತ್ತು ಎಲ್ಲರೂ ಕಷ್ಟ ಆಗಿಬಿಟ್ಟದೆ ಎಲ್ಲ ರಾಜಕಾರಣಿಗಳಿಗೆ. ಇವತ್ತು ಗ್ಯಾರಂಟಿ ಕೊಡದೇ ಇದ್ದರೆ ಬರೋದಿಲ್ಲ. ಗ್ಯಾರಂಟಿ ಕೊಡ್ಲಿಕ್ಕೆ ಹೋದ್ರೆ ದುಡ್ಡಿಲ್ಲ, ಕಜನ್ ಖಾಲಿ. ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರದ ಪರಿಸ್ಥಿತಿ ಎಲ್ಲ ಆಗಿದೆ. ಇಲ್ಲಿ ಎಲ್ಲರೂ 24 ಎಂಎಲ್ಎಗಳು ಎಲ್ಲರಿಗೂ ಇವರಿಗೆ ಅನುದಾನ ಬೇಕು. ಇವರು ಯಾಕೆ ಬೇಕು ಅನ್ನೋದಲ್ಲ, ಜನಸೇವ ಅದು ಜನರಿಗೆ ಕೊಡೋದಕ್ಕಂತಲ್ಲ, ಅದರಲ್ಲಿ 40% ನೋಟಿಸ್ಗಳಾಗಿದೆ. ಇಂಥವೆಲ್ಲ ಇದ್ದಾಗ ಇವ್ರು ಹೆಂಗೆ ಗ್ಯಾರಂಟಿ ಕೊಡ್ಲಿಕ್ಕೆ ಸಾಧ್ಯದ? ಗ್ಯಾರಂಟಿ ಫೇಲ್ಯೂರ್ ಆಗ್ತದೆ. ಆ ಗ್ಯಾರಂಟಿ ಫೇಲ್ಯೂರ್ ಅಂತ ಮತ್ತೇನು ಮಾಡ್ಬೇಕಪ್ಪ? ಇಂಥ ಹಾಯಿ ಹುಡ್ಕೋದು, ಮೂಡಾದಲ್ಲಿ ಭೂಮಿ ಹೊಡಿದು, ಮತ್ತೇನು ಮಾಡೋದು, ಅದು ಮತ್ತೊಂದು ಮಾರೋದು. ಒಬ್ಬ ರೈತನ ಭೂಮಿಯನ್ನು 1 crore ಅಲ್ಲ 2 crore ಅಲ್ಲ 50 lakh ಕಿಮ್ಮತ್ತು ಮಾಡೋದಿಲ್ಲ. ಅವರು ತನ್ನ ಭೂಮಿಯನ್ನು 3 acres 14 ಗುಂಟೆ ಭೂಮಿಯನ್ನು ಇವತ್ತು 62 crore ರೂಪಾಯಿ ಮತ್ತೆ ಹತ್ರ ಸಿದ್ದರಾಮಯ್ಯನವರು ಸಮಾಜವಾದಿ ಮೂಲದ ಬಂದಂಥವ್ರು. ಅವ್ರು ಎಚ್ಚರಿಕೆ ಬಿಡೋರು, ಯಾಕೆಂದ್ರೆ ಫ್ಯಾಮಿಲಿನ ಅವ್ರು ಇಡೀ ಕರಪ್ಟ್ ಫ್ಯಾಮಿಲಿ ಆಗಿಬಿಟ್ಟದ. ಅವ್ರ ಅಪ್ಪ ಮಕ್ಕಳು ಎಲ್ಲರೂ ಅವರು ಎದಕ್ಕಪ್ಪ ಇವತ್ತು ಪ್ರಜಾಪ್ರಭುತ್ವ ಎದುಕ್ಬಿ ಮಾಡ್ತಾ ಇದ್ದಾರೆ, ಅವರು ಸಮಾಜವನ್ನು ಎದುಕ್ಬಿ ಮಾಡ್ತಾ ಇದ್ದಾರೆ. ಸೆಕ್ಯುಲರ್ ಹಚ್ಕೊಂಡಿದ್ದಾರೆ ಅಷ್ಟೋ, ಅವ್ರು ಸೆಕ್ಯುಲರ್ ಅಲ್ಲ. ತಮ್ಮಲ್ಲಿದ್ದಂಥವ್ರು ಎಲ್ಲರೂ ಹೊರಗೆ ಹಾಕಿದ್ರು ಇವರು ಸಿದ್ದರಾಮಯ್ಯ ನಡ್ಕೊಂಡು. ಅದಕ್ಕೆ ಅವ್ರಿಗೆ ನಾವು ಟೀಕೆ ಮಾಡಿದ್ರೆ ಏನಾಗ್ತಿಲ್ಲ. ಸ್ವತಃ ಸಿದ್ದರಾಮಯ್ಯ ಇವ್ರು ಹಾಕಿದ್ದಾದ್ರು ಅಂದರೆ ವ್ಯವಸ್ಥೆ ನಾವು ಮಾಡ್ಕೊಂಡಿವಿ. ಇವತ್ತು ನಮಗೆ ದುಡ್ಡು ಬೇಕಪ್ಪ, ದುಡ್ಡು ಎಲ್ಲಿತ್ತಲ್ಲ ಅವ್ರು, ನೀವು ದುಡ್ಡು ತರಬೇಕಾದ್ರೆ ತುಳು ಮಾಡಬೇಕಾಗ್ತದೆ. ಇವತ್ತು ವ್ಯವಸ್ಥೆ ಅದು ಒಂದು ಬೇರೆ ಆಗಿಲ್ಲ. ಅದಕ್ಕಾಗಿ ಇವರೆಲ್ಲರೂ ತುಳು ಮಾಡಿ ನೀ ತುಳಗ ಅವ್ರು ಜೋರ್ದಾರಾಗಿ ಈಗ ಅವ್ರಿಗೂ ಅನಿವಾರ್ಯ ಪ್ರಸಂಗ ಬಂತು. ಇಲ್ಲಾಂದ್ರೆ ಅವರು ಸುಮ್ಮನೆ ಇರ್ತಿದ್ರೇನೋ ನಮ್ಮ ಇವರು JDS ಅವರು BJP ಅವರು, ಅದರಲ್ಲೂ JDS ಅವರು ಅಸ್ತಿತ್ವ ಪ್ರಶ್ನೆ ಬಂತದೆ. ಇವತ್ತು ಈ ಸಲ ಅವರು ಉಳಿದಿದ್ದರು ಅಧಿಕಾರದಲ್ಲೇ, ಅವ್ರು ಮಣಿದ ರಾಜಕೀಯ ಬಿದ್ದು ಹೋಗಿಬಿಡ್ತದೆ ಅನ್ನೋದು ಪಕ್ಕ ಆಗಿದೆ. ದೇವೇಗೌಡರು ಇರೋದ್ರೊಳಗೆ ಅವ್ರು ದಂಡ ಹೆತ್ತಬೇಕು ಎಲ್ಲರೂ ಅವರು. ಯಾಕಂದ್ರೆ ದೇವೇಗೌಡರು ಒಂದು ರಾಜಕೀಯ ವರ್ಚಸ್ವ ಅದ, ಒಂದು ಬೆಳೆದಂಥ ಒಂದು ವ್ಯಕ್ತಿತ್ವದ ಇಲ್ಲ, ಮತ್ತು ರಾಷ್ಟ್ರಮಟ್ಟದಲ್ಲೇ ಒಂದು ಪ್ರಧಾನಿ ಆಗೋದು ಸಾಮಾನ್ಯರು ಹೆಂಗೂ ಆಗಿಲ್ಲ. ಅವರು ಯಾರ ಕೃಪಾ ಆಶೀರ್ವಾದದಿಂದ ಆಗಲಿ ಆದ್ರೆ ಆಗಿದ್ದಾರೆ, ಅವ್ರದ್ದು ಒಂದು ಪ್ರಭಾವಳಿ ಅದ. ಅದ್ರ ನೆಲದಲ್ಲಿ ಇವ್ರು ಎದ್ದು ನಿಲ್ಬೇಕಾಗಿದೆ. ಅದಕ್ಕಾಗಿ ಅವರು ಇವತ್ತು ಗ್ವಾಡಿ ಹೆತ್ತದೆ, ಅದಕ್ಕೆ ಇವ್ರು ಹೊಡಿಬೇಕಾದ್ರೆ ಸಿದ್ದರಾಮಯ್ಯ ಅವ್ರು ಹೊಡಿತಾ ಇದ್ದಾರೆ, ನಾವು ಹೊಡೆದು ಬಿಡೋದಪ್ಪ ಅವನು ಮಾತಾಡೋಣ ಅವ್ರಿಗೆ ಅಂತ ಅವ್ರು ಇವ್ರು ಹೇಳಿದ್ರು. ಈಗ ಅವ್ರ ಸಿದ್ದರಾಮಯ್ಯ ಇವ್ರಿಗೆ ಬಂತದ ಬುದ್ಧಿಗೆ, ನಾ ಇದನ್ನ ಬಿಟ್ಟರೆ ನಾ ಭ್ರಷ್ಟ ಆಗಿಬಿಡ್ತೀನಿ, ಅದಕ್ಕೆ ನೀ ಏನು ಕಡಿಮೆ ನೀನು ಭ್ರಷ್ಟ ಇದ್ದೀನಿ ತಾ ಅಲ್ಲ ಅಂತ ಹೇಳ್ತಾ ಇಲ್ಲ ಅವರು. ನೀನು ಭ್ರಷ್ಟ ಇದ್ದೀನಿ, ನೀನು 48 ನಿವೇಶನಗಳ ನಿಮ್ಮ ಮಕ್ಕಳು ಅಂತಂಬರು ಸಹೋದರರು ಎಲ್ಲರೂ ಹೊಡೆದಿದ್ರಿ. BJP ಅವ್ರು ಎಣಿಸುತ್ತಿದ್ದಾರೆ ಭೋವಿಯಲ್ಲಿ 97 crore ಹೊಡೆದಲ್ಲ ಭೋವಿ ಇದರಲ್ಲಿ ನಿಗಮದಲ್ಲ. ನಾವು ವಾಲ್ಮೀಕಿ ಹೊಡೆದಿವಿ ಅಷ್ಟು, ಏನು ದೊಡ್ಡ ತಪ್ಪ ಅಂದ್ರೆ ತಮ್ಮ ತಪ್ಪನ್ನು ಮುಚ್ಚಿಕೊಳ್ಳೋ ತಪ್ಪನ್ನು ಮುಚ್ಚಿಕೊಳ್ಳೋದು. ಇದೆಲ್ಲ ಕಾರಣ ಅಂದ್ರೆ ಇಲೆಕ್ಷನ್ ರಾಜಕಾರಣ. ಇಲೆಕ್ಷನ್ ರಾಜಕಾರಣ ದುಡ್ಡು ಬೇಕು, ದುಡ್ಡು ಎಲ್ಲಿ ತರೋದು, ಮನಿ ಮಾರೋದನ್ನ ಅದು ತಮ್ಮ ಇದ್ರ ಹರಿಶ್ಚಂದ್ರ ಕುಟುಂಬನ ಮಾರ್ಕೊಳ್ತದ ಇಲ್ಲ.